ಸ್ನೇಹಿತರೆ, ಕರ್ನಾಟಕದಲ್ಲಿ 2018 ವಿಧಾನಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಅನಾವರಣಗೊಂಡಿದೆ. ಕುಮಾರಸ್ವಾಮಿಯವರು ಈ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಧಿನಾಯಕ ರಾಹುಲ್ ಗಾಂಧಿಯವರು ಕುಮಾರಸ್ವಾಮಿಯವರು 5 ವರ್ಷಗಳ ಕಾಲ ಈ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಇಷ್ಟಾದರೂ ಮೈತ್ರಿ ಸರ್ಕಾರ ಬಾಲಗ್ರಹ ಪೀಡಿತವಾಗಿದೆ. ಯಾಕೆ ಬಾಲಗ್ರಹ ಪೀಡಿತವಾಗಿದೆ ನೋಡಿ, ಕುಮಾರಸ್ವಾಮಿಯವರು ಚುನಾವಣೆಗೆ ಮೊದಲು ರೈತ ಸಮುದಾಯದ 54,000 ಕೋಟಿ ರೂಪಾಯಿಗಳ ಸಾಲವನ್ನು ಅಧಿಕಾರಕ್ಕೆ ಬಂದ 24 ಗಂಟೆಗಳಲ್ಲಿ ಮನ್ನಾ ಮಾಡ್ತೀನಿ ಅಂತ ಹೇಳಿದರು. ಸರ್ಕಾರ ಅಸ್ತಿತ್ವಕ್ಕೆ ಬಂದು ಹೆಚ್ಚು ಕಡಿಮೆ 1 ತಿಂಗಳಾಗ್ತಾಯಿದೆ, ಸರ್ಕಾರ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ. ಇದರ ಜೊತೆಗೆ ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿಯ ಅಧ್ಯಕ್ಷರಾದ ಸಿದ್ದರಾಮಯ್ಯ ಅವರು ಸಾಲ ಮನ್ನಾ ಮಾಡುವುದು ಅಷ್ಟು ಸುಲಭ ಅಲ್ಲ, ಯಾವುದೇ ಕಾರಣದಿಂದ ಸಾಲ ಮನ್ನಾ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯ ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಕುಮಾರಸ್ವಾಮಿಯವರು ಸ್ವತಂತ್ರ ಬಜೆಟನ್ನು ಮಂಡಿಸೋದಕ್ಕೆ ಯಾವುದೇ ಕಾರಣದಿಂದ ಸಾಧ್ಯ ಇಲ್ಲ. ಈಗಾಗಲೇ ನಾನು ಸ್ವತಂತ್ರ ಬಜೆಟನ್ನು ಮಂಡಿಸಿದ್ದೇನೆ, ಜುಲೈ 31ರವರೆಗೆ ವೋಟನ್ ಅಕೌಂಟನ್ನು ತೆಗೆದುಕೊಂಡಿದ್ದೇನೆ. ಆದ್ದರಿಂದ ಕುಮಾರಸ್ವಾಮಿಯವರು ಏನಿದ್ರೂ ಸಪ್ಲಿಮೆಂಟ್ರಿ ಬಜೆಟನ್ನು ಮಂಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ, ನಮ್ಮ ಸರ್ಕಾರ ತನ್ನ ಆಡಳಿತಾವಧಿಯಲ್ಲಿ ರೂಪಿಸಿದ ಯಾವ ಯಾವ ಆನ್ಗೋಯಿಂಗ್ ಪ್ರಾಜೆಕ್ಟ್ಗಳಿತ್ತು ಅದನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಮುಂದುವರಿಸಬೇಕು. ಜೊತೆಗೆ ನಾವು ಘೋಷಣೆ ಮಾಡಿದ ಎಲ್ಲ ಸ್ಕೀಮ್ಗಳು ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಒಂದು ರೀತಿ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಿಗೆ ಕಟ್ಟಪ್ಪಣೆಯನ್ನು ನೀಡಿದ ಹಾಗಿದೆ ಈ ಮಾತುಗಳು. ಆದರೆ ಕುಮಾರಸ್ವಾಮಿಯವರು ನನ್ನ ಪರಿಕಲ್ಪನೆಯ ಕರ್ನಾಟಕ ಹೇಗಿರಬೇಕು, ಈ ಕರ್ನಾಟಕದ ಜನತೆಗೆ ನಾನು ಯಾವ ಯಾವ ರೀತಿಯ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಬಡವರು ದೀನದಲಿತರು ಶೋಷಿತರ ಅಭ್ಯುದಯಕ್ಕೆ ಪೂರಕವಾದ ಕಾರ್ಯಕ್ರಮ ಏನು ಮಾಡಬೇಕು ಅನ್ನುವ ಪರಿಕಲ್ಪನೆಯ ತಮ್ಮದೇ ಆದ ಬಜೆಟನ್ನು ಮಂಡಿಸೋದಕ್ಕೆ ಮುಂದಾಗಿದ್ದಾರೆ. ಆದರೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಜಾತ್ಯತೀತ ಜನತಾದಳದ ಅಧಿನಾಯಕ ದೇವೇಗೌಡರು ಭಾನು TVಯ ಜೊತೆ ಮಾತನಾಡಿದರು. ಅವರು ಒಂದು ಮಾತನ್ನು ಹೇಳಿದ್ರು, ಯಾವುದೇ ಕಾರಣಕ್ಕೆ ನಮ್ಮ ಸರ್ಕಾರ ಅಂದರೆ ಕುಮಾರಸ್ವಾಮಿಯವರ ನೇತೃತ್ವದ ಸರ್ಕಾರ ಬಜೆಟನ್ನು ಮಂಡಿಸುತ್ತೆ. ಯಾಕೆ ಬಜೆಟನ್ನು ಮಂಡಿಸೋದಕ್ಕೆ ಸಿದ್ದರಾಮಯ್ಯನವರು ಅಡ್ಡಗಾಲು ಹಾಕ್ತಾ ಇದ್ದಾರೆ? ಅದಕ್ಕೆ ದೇವೇಗೌಡರು ಒಂದು ಮಾತನ್ನು ಹೇಳಿದರು, ಸಿದ್ದರಾಮಯ್ಯನವರ ಆಡಳಿತಾವಧಿಯಲ್ಲಿ ಚುನಾವಣೆಗೆ ಘೋಷಣೆಗೆ 2 ತಿಂಗಳಿಗೆ ಮೊದಲು 1,000,000,000 ಕೋಟಿ ರೂಪಾಯಿಗಳ ಕಾಮಗಾರಿಯನ್ನು ಅನುಷ್ಠಾನ ಮಾಡಲಾಗಿದೆ. ಅನುಷ್ಠಾನ ಅಲ್ಲ, ಟೆಂಡರ್ ಕರೆದು ವರ್ಕನ್ನು ಅಲಾಟ್ ಮಾಡಲಾಗಿದೆ. ನೀರಾವರಿ ಇಲಾಖೆಯು ಸೇರಿದಂತೆ ವಿವಿಧ ಇಲಾಖೆಗಳ 1,000,000,000 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಗುತ್ತಿಗೆದಾರರಿಗೆ ಈಗಾಗಲೇ ಮಂಜೂರು ಮಾಡಲಾಗಿದೆ. ಟೆಂಡರ್ ಪ್ರಕ್ರಿಯೆ ಮುಗಿದು ಹೋಗಿದೆ. ಒಂದು ರೀತಿ ಈ ಟೆಂಡರನ್ನು ಮಂಜೂರು ಮಾಡುವ ಪ್ರಕ್ರಿಯೆಯಲ್ಲಿ ಒಂದು ಪ್ಯಾಕೇಜ್ ಆಗಿದೆ. ಇಂತಹ ಪ್ಯಾಕೇಜ್ ಆಗಿರುವ ಸಾಧ್ಯತೆಗಳು ಗೋಚರಿಸ್ತಾ ಇರೋದ್ರಿಂದ ನಾವು ಅದನ್ನು ಪುನರ್ ಪರಿಶೀಲನೆಗೆ ಒಳಪಡಿಸಬೇಕು, ರಿವ್ಯೂ ಮಾಡಬೇಕು ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಆದರೆ ಸಿದ್ದರಾಮಯ್ಯನವರು ನಾವೀಗಾಗಲೇ ಘೋಷಿಸಿರುವ ಯಾವ ಯಾವ ಯೋಜನೆಗಳಿದ್ದಾವೆ ಆ ಯೋಜನೆಗಳನ್ನು ಅನುಷ್ಠಾನ ಮಾಡಲೇಬೇಕು, ನಾವು ಘೋಷಿಸಿರುವ ಹೊಸ ಹೊಸ ಕಾರ್ಯಕ್ರಮಗಳನ್ನು
ಜಾರಿಗೆ ತರಬೇಕು ಅನ್ನುವ ಮಾತುಗಳನ್ನು ಖಡಾಖಂಡಿತವಾಗಿ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ದೇವೇಗೌಡರು, ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸೋದಕ್ಕೆ ಸಾಧ್ಯ ಇಲ್ಲ, ಏನಿದ್ದರೂ ಕುಮಾರಸ್ವಾಮಿ ಅವರು ಪೂರಕ ಬಜೆಟ್ ಸಪ್ಲಿಮೆಂಟ್ರಿ ಬಜೆಟನ್ನು ಮಾತ್ರ ಮಂಡಿಸಬಹುದು ಅನ್ನುವ ಮಾತನ್ನು ಹೇಳಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಪೂರಕ ಬಜೆಟ್ ಅಲ್ಲ, ಪೂರ್ಣ ಬಜೆಟನ್ನು, ತಮ್ಮ ಪರಿಕಲ್ಪನೆಯ ಬಜೆಟನ್ನು ಮಂಡಿಸ್ತೀನಿ ಅಂತ ನಿರ್ಧಾರ ಕೈಗೊಂಡಿದ್ದಾರೆ. ಅಂತಹ ನಿರ್ಧಾರ ಕೈಗೊಂಡಂತಹ ಸಂದರ್ಭದಲ್ಲಿ ದೇವೇಗೌಡರು ಹೇಳಿದ್ದು, ನಾನು ಕುಮಾರಸ್ವಾಮಿಯವರನ್ನು ಪ್ರಶ್ನೆ ಮಾಡಿದೆ, ಒಂದು ವೇಳೆ ಸಿದ್ದರಾಮಯ್ಯನವರು ಸ್ವತಂತ್ರ ಬಜೆಟ್ ಮಂಡನೆಗೆ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿ ಬಜೆಟನ್ನು ಓಟ್ಗೆ ಹಾಕಿದ್ರೆ ಏನು ಮಾಡ್ತೀಯಾ ಅಂತ ಅವರ ಪುತ್ರ ಕುಮಾರಸ್ವಾಮಿಯವರಿಗೆ ಪ್ರಶ್ನಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಯಡಿಯೂರಪ್ಪನವರು ಸಹಜವಾಗಿ ಸ್ವತಂತ್ರ ಬಜೆಟ್ ಮಂಡನೆಯನ್ನು ಮತಕ್ಕೆ ಹಾಕಬೇಕು ಅಂತ ಹೇಳಿದ್ರೆ ಏನು ಮಾಡಬಹುದು ಅನ್ನುವ ಪ್ರಶ್ನೆಯನ್ನು ಕುಮಾರಸ್ವಾಮಿಯವರಿಗೆ ಹೇಳಿದ್ದಾರೆ. ಇವತ್ತು ನೋಡಿ, ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ JDSನಲ್ಲಿರುವ ಶಾಸಕರು ಅವರಿಗೆ 100ಕ್ಕೆ 100ರಷ್ಟು ಬೆಂಬಲವಾಗಿ ನಿಲ್ಲಬಹುದು, ಆದರೆ ಕಾಂಗ್ರೆಸ್ನಲ್ಲಿ ಎಲ್ಲರೂ ಸಮಾಧಾನದಿಂದ ಇಲ್ಲ. ಒಂದು ಕಡೆ MB ಪಾಟೀಲ್, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ, BC ಪಾಟೀಲ್, HK ಪಾಟೀಲ್, MTB ನಾಗರಾಜ್, ಶಿವಳ್ಳಿ, ಈಶ್ವರ್ ಖಂಡ್ರೆ, ಹೀಗೆ ಹೇಳ್ತಾ ಹೋದರೆ ಪಟ್ಟಿ ದೊಡ್ಡದಾಗ್ತಾನೆ ಇದೆ. ಇವರೆಲ್ಲರೂ ಅಸಮಾಧಾನಿತರಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಕುಮಾರಸ್ವಾಮಿಯವರು ಬಜೆಟನ್ನು, ಸ್ವತಂತ್ರ ಬಜೆಟನ್ನು ಮಂಡನೆ ಮಾಡಿ ಅದನ್ನು ವೋಟಿಂಗ್ ಹಾಕಬೇಕು ಅಂತ ವಿರೋಧ ಪಕ್ಷದ ನಾಯಕರಾದ ಯಡಿಯೂರಪ್ಪನವರು ಇನ್ಸಿಸ್ಟ್ ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ನೋಡಿ, ಇವತ್ತು ಕಾಂಗ್ರೆಸ್ನಲ್ಲಿರುವಂತಹ ಹಿತಶತ್ರುಗಳೇ 10-15 ಜನ ಬಜೆಟ್ ಮತ ಹಾಕಿದಾಗ ಅದಕ್ಕೆ ವಿರುದ್ಧವಾಗಿ ಮತ ನೀಡಿದ್ರೆ ಸರ್ಕಾರ ಬಿದ್ದು ಹೋಗುವ ಅಪಾಯ ಇದೆ. ಇವತ್ತು ಸಿದ್ದರಾಮಯ್ಯನವರ ಬೆಂಬಲಿಗರು ಎಷ್ಟರ ಮಟ್ಟಿಗೆ ಕುಮಾರಸ್ವಾಮಿಯವರ ಪೂರ್ಣ ಬಜೆಟ್ ಪರವಾಗಿ ಮತ ಹಾಕ್ತಾರೆ ಅಂತ ಅನ್ನೋದು ಪ್ರಶ್ನಾರ್ಹವಾಗಿದೆ. ಕುಮಾರಸ್ವಾಮಿಯವರು ಈಗಾಗಲೇ ರಾಹುಲ್ ಗಾಂಧಿಯವರ ಜೊತೆ ಮಾತುಕತೆಯನ್ನು ನಡೆಸಿ ಸ್ವತಂತ್ರ ಬಜೆಟ್ ಮಂಡನೆಗೆ ಅವರ ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಈ ಹಿನ್ನೆಲೆ ಒಳಗೆ ಸಿದ್ದರಾಮಯ್ಯ ಐಸೋಲೇಟ್ ಆಗಿದ್ದಾರೆ ಕಾಂಗ್ರೆಸ್ಸಲ್ಲಿ, ಅವರು ಒಂಟಿಯಾಗಿದ್ದಾರೆ. ನೋಡಿ, ಕೆಲವು ಕಾಂಗ್ರೆಸ್ನ ಶಾಸಕರು ಹೇಳ್ತಾರೆ, ಸಿದ್ದರಾಮಯ್ಯನವರೇ ನಮಗೆ ಈಗಲೂ ಮುಖ್ಯಮಂತ್ರಿಗಳು, ನಾನಿವತ್ತು ಶಾಸಕ ಆಗಿದ್ದರೆ ಅದು ಸಿದ್ದರಾಮಯ್ಯನವರಿಂದ, ನಾನಿವತ್ತು ಸಚಿವ ಆಗಿದ್ದರೆ ಅದು ಸಿದ್ದರಾಮಯ್ಯನವರಿಂದ ಅನ್ನುವ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆ ಒಳಗೆ ಒಂದು ವೇಳೆ ಬಜೆಟ್ ಮತಕ್ಕೆ ಬಿದ್ದಾಗ ಸಿದ್ದರಾಮಯ್ಯನವರ ಬೆಂಬಲಿಗರು ಬಜೆಟ್ ವಿರುದ್ಧ ಮತ ಹಾಕಿದ್ರೂ ಹಾಕಬಹುದು ಅನ್ನುವ ಅನುಮಾನಗಳು ಕೇಳಿಬರ್ತಾ ಇದೆ. ಬಟ್ ದೇವೇಗೌಡರು ಈ ಪ್ರಶ್ನೆಯನ್ನು ಕುಮಾರಸ್ವಾಮಿಯವರಿಗೆ ಕೇಳಿದಾಗ ಕುಮಾರಸ್ವಾಮಿಯವರು ಹೇಳ್ತಾರೆ, ರೈತರ ಸಾಲ ಮನ್ನಾ ಸೇರಿದ ಹಾಗೆ ನನ್ನ ಪರಿಕಲ್ಪನೆಯ ಕರ್ನಾಟಕ ಯಾವ ರೀತಿ ಇರಬೇಕು ಅನ್ನೋದನ್ನು ಬಜೆಟ್ನಲ್ಲಿ ನಾನು ಬಿಂಬಿಸ್ತಾ ಇದ್ದೀನಿ. ಒಂದು ವೇಳೆ ಬಜೆಟನ್ನು ಮತಕ್ಕೆ ಹಾಕಿದಾಗ ಬಜೆಟ್ಗೆ ವಿರುದ್ಧವಾಗಿ ಮತವನ್ನು ಚಲಾಯಿಸಿ ಸರ್ಕಾರ ಬಿದ್ದು ಹೋದರೆ ಅಂತಹ ಸಂದರ್ಭದಲ್ಲಿ ನಾನು ಚುನಾವಣೆಯನ್ನು ಎದುರಿಸೋದಕ್ಕೆ ಸಿದ್ಧ ಅನ್ನುವ ಮಾತುಗಳನ್ನು ಹೇಳಿದರು. ನೋಡಿ, ಕುಮಾರಸ್ವಾಮಿಯವರು ಈಗ ರಾಹುಲ್ ಗಾಂಧಿಯವರ ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೇ ಇವತ್ತು ಉಪಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ ಅವರು, ನೀರಾವರಿ ಸಚಿವ DK ಶಿವಕುಮಾರ್ ಅವರು ಸೇರಿದಂತೆ ಅನೇಕ ಮಂದಿ ಕುಮಾರಸ್ವಾಮಿಯವರು ಸ್ವತಂತ್ರ ಬಜೆಟ್ ಮಂಡನೆಗೆ ಬೆಂಬಲವನ್ನು ನೀಡಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿಯವರು ಧೈರ್ಯವಾಗಿ ಸ್ವತಂತ್ರ ಬಜೆಟನ್ನು ಮಂಡಿಸಬಹುದು. ಆದರೆ ಒಳಸುಳಿಗಳು ಕಾಂಗ್ರೆಸ್ನಲ್ಲಿ ಯಾವ ರೀತಿ ಕೆಲಸ ಮಾಡ್ತವೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. 10 ಜನ ಶಾಸಕರು
ಬಜೆಟ್ ವಿರುದ್ಧ ಮತ ಚಲಾಯಿಸಿದ್ರೆ ಆ ಸಂದರ್ಭದಲ್ಲಿ ಬಜೆಟ್ ಬಿದ್ದು ಹೋಗುತ್ತೆ ಅಂತಂದರೆ ಸರ್ಕಾರವೇ ಪತನಗೊಳ್ಳುವ ಸಾಧ್ಯತೆಗಳು ಸ್ಪಷ್ಟವಾಗಿದೆ. ಆದರೆ ಯಾವ ಗಳಿಗೆಯಲ್ಲಿ ಈ ಏನು ಈ ರಾಜಕೀಯ ಮಥನ ಇದೆಯಲ್ಲ, ಈ ರಾಜಕೀಯ ಸಮುದ್ರ ಮಥನದಲ್ಲಿ ಯಾವ ಗಳಿಗೆಯಲ್ಲಿ ಅಮೃತ ಬರುತ್ತೋ ಯಾವ ಗಳಿಗೆಯಲ್ಲಿ ಹಾಲಾಹಲ ಬರುತ್ತೋ. ಕುಮಾರಸ್ವಾಮಿ ಅವರಿಗೆ ಚುನಾವಣೆ ಮುಗಿದ ತಕ್ಷಣ ಅಮೃತ ಬಂದಿದೆ, ಯಾವುದೇ ಗಳಿಗೆಯಲ್ಲಿ ಹಾಲಾಹಲವು ಬರಬಹುದು. ಆ ಹಾಲಾಹಲವನ್ನು ಕುಡಿದು ಕುಮಾರಸ್ವಾಮಿ ಅವರನ್ನು ಅವರ ಸರ್ಕಾರವನ್ನು ಉಳಿಸುವ ವಿಷಕಂಠ ಯಾರು ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ.